ಪ್ರಚಾರದ ಕಾರ್ಯ ಮುಂದುವರೆದಿರುವಂಥದ್ದು ಪ್ರತಿಷ್ಠಿತ ಏರಿಯಾ ಬಂದಿಗೌಡ ಬಡಾವಣೆಯಲ್ಲಿ ಈಗಾಗಲೇ ಮನೆಯನ್ನ ಖರೀದಿಸಿದ್ದಾರೆ ಚುನಾವಣೆಗೆ ಗೆ ಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಸಿಕ್ಕ ಬೆನ್ನಲ್ಲೇ ಈಗಾಗಲೇ ಮಂಡ್ಯ ಜಿಲ್ಲೆಯಾದ್ಯಂತ ಬಿರುಸಿನ ಪ್ರಚಾರಕ್ಕೆ ಇಳಿದಿದ್ದಾರೆ ಸ್ಟಾರ್ ಚಂದ್ರು ಅವರು ಸ್ಟಾರ್ ಚಂದ್ರು ಅವರಿಗೆ ಶಾಸಕ ಗಣಿಗ ರವಿಕುಮಾರ್ ಅವರು ಕೂಡ ಸಾಥ್ ಕೊಟ್ಟಿರುವಂಥದ್ದು ಈಗಾಗಲೇ ಮಂಡ್ಯದಲ್ಲೇ ಮನೆ ಖರೀದಿಸಿ ಅಲ್ಲಿ ಮಂಡ್ಯ ಜನರ ಸಮಸ್ಯೆಗಳನ್ನ ಕೇಳಬೇಕು ಮಂಡ್ಯ ಜನರ ಜೊತೆಗೆ ಬೆರೀಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಆ ಚುನಾವಣಾ ಕಾರ್ಯವನ್ನು ಮುಂದುವರಿಸಿರುವಂಥದ್ದು ಎಸ್ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಪ್ರವೀಣ್ ಈಗಾಗಲೇ ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟ್ ಗೊಂದಲಕ್ಕೆ ಬಹುತೇಕವಾಗಿ ತೆರೆ ಬಿದ್ದಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ಮಂಡ್ಯ ಅಖಾಡಕ್ಕೆ ಎಳಿತಾ ಇದ್ದಾರೆ ಇನ್ನು ಕುಮಾರಸ್ವಾಮಿ ಅವರು ಕೂಡ ಮಂಡ್ಯ ಅಖಾಡಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಒಂದು ವೇಳೆ ಕುಮಾರಸ್ವಾಮಿ ಅವರು ಸ್ಪರ್ಧಿಸೋದಾದ್ರೆ ಕಾಂಗ್ರೆಸ್ ಮುಂದಿರುವಂತಹ ಸವಾಲುಗಳೇನು ಸ್ಟಾರ್ ಚಂದ್ರು ಅವರು ಯಾವೆಲ್ಲ ರೀತಿಯಲ್ಲಿ ಗೆಲುವಿಗಾಗಿ ರಣತಂತ್ರವನ್ನ ಹೆಣಿತಾ ಇದ್ದಾರೆ ಮಂಡ್ಯ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಏನು ಬಹುತೇಕ ಮಂಡ್ಯ ಕ್ಷೇತ್ರ ಈಗ ಸಂಪೂರ್ಣವಾಗಿ ಲೋಕಸಭಾ ಚುನಾವಣೆಗೆ ಸಜ್ಜಾಗಿರುವಂತದ್ದು ಅದೇ ರೀತಿ ಈಗ ಏನು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂತಹ ಸ್ಟಾರ್ ಚೆಂಬ್ ಅವರು ನಿಜಕ್ಕೂ ಕೂಡ ಈ ಮೊದಲು ಇದ್ದಂತಹ ಏನು ಸಂಸದರಿರ್ಬೋದು ಮತ್ತೆ ಏನು ಸ್ಪರ್ಧೆ ಮಾಡಿದಂತ ನಿಖಿಲ್ ಕುಮಾರ್ ಸ್ವಾಮಿ ಅವರೊಂದು ವಾಗ್ದಾನವನ್ನು ನೀಡಿದ್ರು ಚುನಾವಣೆ ಮುಂಚಿತವಾಗಿ ಏನು ನಾವು ಇಲ್ಲ ಒಂದು ಮನೆಯನ್ನ ಖರೀದಿ ಮಾಡಿ ವಾಸ್ತವ್ಯ ಓಡ್ತೀವಿ ಅನ್ನೋ ಒಂದು ಮಾತನ್ನ ಇಬ್ರು ಕೂಡ ಹೇಳಿದ್ರು ಆದ್ರೆ ಸುಮಲತಾ ಅಂಬರೀಷ್ ಅವರು ಏನು ಅವರ ಒಂದು ಮನೆ ಮಾಡುವ ಒಂದು ಕನಸು ಬರೀ ಶಂಕುಸ್ಥಾಪನೆಗೆ ಅಷ್ಟೇ ಸೀಮಿತವಾಯಿತು ಆದ್ರೆ ಸೋತ ಬಳಿಕ ಏನು ನಿಖಿಲ್ ಕುಮಾರ್ ಅವರು ಈ ಕ್ಷೇತ್ರದ ಕಡೆ ಕೂಡ ಬರಲಿಲ್ಲ ಮತ್ತೆ ನಿವಾಸವನ್ನು ಕೂಡ ಇಲ್ಲಿ ಮಾಡಲಿಲ್ಲ ಹಾಗಾಗಿ ಇದೊಂದು ಮಂಡ್ಯದಲ್ಲಿ ಬಹು ರಾಜಕೀಯ ವಲಯದಲ್ಲಿ ಮತ್ತು ಸಾರ್ವಜನಿಕವಾಗಿ ಈ ಒಂದು ನಿವಾ ಸಂಸದರ ನಿವಾಸದ ವಿಚಾರವಾಗಿ ಬಹು ಅತಿ ಹೆಚ್ಚಾಗಿ ಚರ್ಚೆಗೆ ಗ್ರಾಸವಾಗಿತ್ತು ಆದ್ರೆ ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತಹ ಸ್ಟಾರ್ ಚಂದ್ರ ಅವರು ಏನು ನಾಮಿನೇಷನ್ ಅಂದ್ರೆ ನಾಮಪತ್ರ ಸಲ್ಲಿಕೆಗೂ ಮೊದಲೇ ಈಗ ಮನೆಯನ್ನ ಮಾಡಿರುವಂತದ್ದು ಮನೆಯನ್ನ ಮಾಡಿ ಇವತ್ತು ಅಧಿಕೃತವಾಗಿ ಗೃಹ ಪ್ರವೇಶವನ್ನು ಕೂಡ ಮಾಡ್ತಾ ಇದ್ದಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಏನು ಸ್ವಾಮಿ ಅವರು ಮತ್ತೆ ಆಮೇಲೆ ಸ್ಥಳೀಯ ಶಾಸಕರೆಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ ಹಾಗಾಗಿ ಈಗ ಸ್ಪಷ್ಟ ಸಂದೇಶವನ್ನ ಈಗ ಸ್ಟಾರ್ ಚಂದ್ರ ಅವರು ನೀಡಿರುವಂತದ್ದು ಏನಂತಂದ್ರೆ ಏನು ಅವರು ನವ ನಾಮಪತ್ರ ಸಲ್ಲಿಕಿದ್ದು ಮೊದಲೇ ಈ ಮನೆಯನ್ನ ಖರೀದಿ ಮಾಡಿ ಈಗ ಕ್ಷೇತ್ರದಲ್ಲೇ ವಾಸ್ತವ್ಯ ಓಡುವ ಬಗ್ಗೆ ಒಂದು ಸಂದೇಶವನ್ನ ಇಲ್ಲಿ ಮತದಾರರಿಗೆ ಹಾಗಾಗಿ ಒಂದು ರೀತಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಏನು ಚುನಾವಣಾ ಅಖಡ ದಿನದಿಂದ ದಿನಕ್ಕೆ ರಂಗಿರ್ತಾನೆ ರಂಗ ಇರ್ತಾ ಇದೆ ಅಂತಾನೆ ಹೇಳ್ಬೋದಾಗಿದೆ ಪ್ರಿಯಾಂಕಾ ನಿಮ್ಮ ಬೆರಳ ತುದಿಯಲ್ಲಿ ಜಗತ್ತಿನ ಸುದ್ದಿ ನೋಡಲು ಪ್ರಜಾ ಟಿವಿ ಕನ್ನಡ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ